ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟುಟೋರಿಲ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಎಸ್ ಈ ಒಂದು ವಿಡಿಯೋದಲ್ಲಿ ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಯೊಂದನ್ನು ಕೊಡ್ತಾ ಇದ್ದೀನಿ ಸೊ ಏನು ಅಂತಂದರೆ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅಂದರೆ ಒಂದು ಪರೀಕ್ಷಾ ಮಾದರಿ ಯಾವ ರೀತಿ ಇದೆ ಹಾಗೆ ಒಂದು ಕ್ವಶನ್ ಪೇಪರ್ ಫಾರ್ಮೆಟ್ ಯಾವ ರೀತಿ ಇರುತ್ತೆ ಅಂದರೆ ಒಂದು ಪರೀಕ್ಷಾ ಒಂದು ಏನಿದೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿ ಇದೆ ಅಂತ ಸಂಬಂಧಪಟ್ಟಂಥ ಅನೇಕ ರೀತಿಯಾದಂಥ ಒಂದು ಆಕಾಂಕ್ಷೆಗಳಿಗೆ ಗೊಂದಲ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಹೇಳ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನಿಮಗೆಲ್ಲ ಮಾಹಿತಿ ದೊರಕುತ್ತೆ ಅಂತ ಹೇಳ್ತಾ ಎಸ್ ನನ್ನ ಚಾನಲನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದಾರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊತಾ ಹೋಗಿ ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡ್ತಾ ಹೋಗಿ ನಾನು ಶಿಕ್ಷಕರ ನೇಮಕತಿಗೆ ಮಾಡುವಂಥ ಅನೇಕ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ ಜೊತೆಗೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ ಜೊತೆ ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಉಚಿತ ತರಗತಿಗಳ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಎಲ್ಲಾ ರೀತಿಯಂಥ ಉಚಿತ ತರಗತಿಗಳು ಲಭ್ಯವಾಗುತ್ತೆ ಅಂತ ಹೇಳ್ತಾ ಎಸ್ ಮೊದಲಿಗೆ ನೋಡ್ತಾ ಹೋಗೋಣ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂದರೆ ಪರೀಕ್ಷೆ ಮಾದರಿ ಯಾವ ರೀತಿ ಇರುತ್ತೆ ಅಂತ ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂದರೆ ಎಸ್ ನಿಮ್ಮ ಸ್ಕ್ರೀನಲ್ಲಿ ಇದೆ ಒಟ್ಟು ಎರಡು ಪತ್ರಿಕೆಗಳಿರುತ್ತೆ ಒಂದು ಪೇಪರ್ ಒನ್ ಇನ್ನೊಂದು ಪೇಪರ್ ಟು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಏನಿರುತ್ತೆ ಅಂದರೆ ಅಲ್ಲಿ ಸಾಮಾನ್ಯ ಪತ್ರಿಕೆ ಆಗಿರುತ್ತೆ ಅಂದರೆ ಈ ಒಂದು ಸಾಮಾನ್ಯ ಪತ್ರಿಕೆ ನೂರು ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ನೂರು ಅಂಕಗಳನ್ನು ಹೊಂದಿರುತ್ತೆ ಅಂದರೆ ನೂರು ಪ್ರಶ್ನೆಗಳು ಒಟ್ಟು ನೂರು ಪ್ರಶ್ನೆಗಳಿರುತ್ತೆ ಒಟ್ಟು ನೂರು ಅಂಕಗಳನ್ನು ಒಳಗೊಂಡಿರುತ್ತೆ ಸೊ ಈ ಒಂದು ಎಷ್ಟು ಗಂಟೆಯ ಸಮಯಾವಕಾಶ ಇರುತ್ತೆ ಅಂದರೆ ಇಲ್ಲಿ ಎರಡು ಗಂಟೆಗಳ ಕಾಲ ಸಮಯಾವಕಾಶ ಇರುತ್ತೆ ಈ ಪತ್ರಿಕೆಯನ್ನು ಬರೆಯೋದಕ್ಕೆ ಸೊ ಇಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಯಾವುದು ಪತ್ರಿಕೆ ಒನ್ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ಇದು ವಿಷಯವಾರು ಪತ್ರಿಕೆ ಆಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಏನಾಗಿರುತ್ತೆ ಅಂದರೆ ಇದು ಕೂಡ ಒಂದು ನೂರು ಪ್ರಶ್ನೆಗಳು ನೂರು ಅಂಕಗಳನ್ನು ಒಳಗೊಂಡಿರುತ್ತೆ ಸೊ ಇದು ಕೂಡ ಎರಡು ಗಂಟೆಗಳ ಕಾಲ ಸಮಯಾವಕಾಶವನ್ನು ಹೊಂದಿರುತ್ತೆ ಸೊ ಇದು ಕೂಡ ಯಾವುದೇ ರೀತಿಯಂತ ಒಂದು ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಈ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತೆ ಹಾಗೆ ನೋಡೋದಾದ್ರೆ ಮುಂದೆ ನೋಡ್ತಾ ಹೋಗೋಣ ಈಗ ನಿಮಗೆ ಒಂದು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ಗೊತ್ತಾಯಿತು ಪರೀಕ್ಷಾ ಮಾದರಿ ಯಾವ ರೀತಿ ಇದೆ ಅಂತ ಈಗ ನೋಡ್ತಾ ಹೋಗೋಣ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಅಂದರೆ ಕ್ವಶನ್ ಪೇಪರ್ ಒಂದು ಫಾರ್ಮೆಟ್ ಯಾವ ರೀತಿ ಇದೆ ಅಂತ ನೋಡೋಣ ಮೊದಲಿಗೆ ಸಾಮಾನ್ಯ ಪತ್ರಿಕೆ ಸಾಮಾನ್ಯ ಪತ್ರಿಕೆ ಅಂದರೆ ಪತ್ರಿಕೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತೀನಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಆಲ್ರೆಡಿ ಹೇಳಿದೆ ಒಟ್ಟು ನೂರು ಅಂಕಗಳು ನೂರು ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳ್ತಾ ಎಸ್ ನೂರು ಪ್ರಶ್ನೆಗಳು ಯಾವ್ಯಾವ ಅಂತಂದರೆ ಮೊದಲಿಗೆ ಜಿ ಕೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಪ್ರಶ್ನೆಗಳಿರುತ್ತೆ ಅಂದರೆ ಏನು ನಾವು ಸಾಮಾನ್ಯ ಜ್ಞಾನ ಅಂತ ಹೇಳ್ತೀವಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಪ್ರಶ್ನೆಗಳು ಇರುತ್ತೆ ಜೊತೆಗೆ ಎಜುಕೇಷನಲ್ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಪ್ರಶ್ನೆಗಳಿರುತ್ತೆ ಜೊತೆಗೆ ಜನರಲ್ ಇಂಗ್ಲೀಷ್ ಒಂದು ಸಾಮಾನ್ಯ ಒಂದು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಹನ್ನೆರಡು ಪ್ರಶ್ನೆಗಳಿರುತ್ತೆ ಹಾಗೆ ಒಂದು ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ ಹದ್ಮೂರು ಪ್ರಶ್ನೆಗಳು ಇರುತ್ತೆ ಹಾಗೆ ಮೆಂಟಲ್ ಎಬಿಲಿಟಿ ಅಂದರೆ ಮಾನಸಿಕ ಸಾಮರ್ಥ್ಯ ಅಂತ ಏನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಪ್ರಶ್ನೆಗಳು ಇರುತ್ತೆ ಒಟ್ಟು ನೂರು ಪ್ರಶ್ನೆಗಳು ನೂರು ಅಂಕಗಳನ್ನು ಒಳಗೊಂಡಿರುತ್ತೆ ಯಾವುದಂದ್ರೆ ಸಾಮಾನ್ಯ ಪತ್ರಿಕೆ ಒಟ್ಟು ಸಮಯ ಏನಿದೆ ಎರಡು ಗಂಟೆಗಳ ಕಾಲ ಸಮಯ ಇದೆ ನೆಕ್ಸ್ಟ್ ನೋಡೋಣ ಒಂದು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಪತ್ರಿಕೆಯ ಒಂದು ಸ್ವರೂಪ ಯಾವ ರೀತಿ ಇದೆ ಅಂದರೆ ಒಟ್ಟು ಇಲ್ಲಿ ಎರಡು ಭಾಗಗಳನ್ನಾಗಿ ಮಾಡ್ತಾರೆ ಒಂದು ಎಂಬತ್ತು ಅಂಕ ಮತ್ತು ಇನ್ನೊಂದು ಇಪ್ಪತ್ತು ಅಂಕ ಸೊ ಇದು ಯಾವುದರ ಒಂದು ಮಾದರಿ ಮೇಲೆ ಹೇಳ್ತಿದೆ ಅಂದರೆ ಏನು ಎರಡು ಸಾವಿರದ ಹದಿನೈದರಲ್ಲಿ ನೇಮಕಾತಿ ಆಯಿತು ಆ ನೇಮಕಾತಿಯ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಈ ರೀತಿಯಾಗಿತ್ತು ಎಂಬತ್ತು ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಈಗ ನೀವು ಯಾವುದೋ ಒಂದು ಸಬ್ಜೆಕ್ಟ್ ಆಗಿ ಆಯ್ಕೆ ಆಗಬೇಕು ಅಂತ ಬಯಸಿರ್ತೀರಾ ಎಕ್ಸಾಂಪಲ್ ಕನ್ನಡ ಆಗಿರಲಿ ಇಂಗ್ಲೀಷ್ ಆಗಿರಲಿ ಸೋಷಿಯಲ್ ಸೈನ್ಸ್ ಆಗಿರಲಿ ಈ ಥರ ಅನೇಕ ರೀತಿಯ ವಿಷಯವರು ನೀವು ಸಬ್ಜೆಕ್ಟ್ ಟೀಚರ್ ಆಕೆ ಮುಂದಾಗ್ತಿದ್ದೀರ ಎಕ್ಸಾಂಪಲ್ ನೀವು ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಅಪ್ಲಿಕೇಶನ್ ಹಾಕಿರ್ತೀರಂದರೆ ಎಂಬತ್ತು ಪ್ರಶ್ನೆಗಳು ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಾಕರಣಕ್ಕೆ ಮತ್ತು ಜೊತೆಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರುತ್ತೆ ಇನ್ನು ಇಪ್ಪತ್ತು ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಅಂದರೆ ಕನ್ನಡದ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಬೋಧನಾ ಕ್ರಮ ಏನಿರುತ್ತೆ ಮೆಥಡಾಲಜಿ ಏನಿರುತ್ತೆ ಮೆಥಡಾಲಜಿಗೆ ಸಂಬಂಧಪಟ್ಟಂತೆ ಇನ್ನು ಇಪ್ಪತ್ತು ಪ್ರಶ್ನೆಗಳು ಇರುತ್ತೆ ಇದೇ ರೀತಿಯಾಗಿ ಎಲ್ಲ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಇರುತ್ತೆ ಎಂಬತ್ತು ಅಂಕಗಳು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಗ್ರಾಮರ್ ಆಗಿರಲಿ ಲಿಟ್ರೇಚರ್ ಆಗಿ ಸಂಬಂಧಪಟ್ಟಂತೆ ಎಂಬತ್ತು ಪ್ರಶ್ನೆಗಳಿರುತ್ತೆ ಇನ್ನು ಇಪ್ಪತ್ತು ಪ್ರಶ್ನೆಗಳು ಇಂಗ್ಲೀಷ್ ಮೆಥಡಾಲಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರುತ್ತೆ ಈ ರೀತಿಯಾಗಿ ವಿಷಯವಾರು ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳು ಇರ್ತಾ ಹೋಗುತ್ತೆ ಒಟ್ಟು ನೂರು ಪ್ರಶ್ನೆಗಳು ಇರುತ್ತೆ ಓಕೆನಾ ನೂರು ಪ್ರಶ್ನೆಗಳು ನೂರು ಅಂಕಗಳನ್ನು ಒಳಗೊಂಡಿರುತ್ತೆ ಯಾವುದೇ ರೀತಿಯಾದ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಸೊ ಈ ರೀತಿಯಾಗಿ ಏನಿರುತ್ತೆ ಅಂದರೆ ಪ್ರಶ್ನೆ ಪತ್ರಿಕೆಯ ಒಂದು ಸ್ವರೂಪವನ್ನು ಒಳಗೊಂಡಿರುತ್ತೆ ಎಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯಿತು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿ ಇದೆ ಅಂತ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಎಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸೊ ಇದಕ್ಕೆ ಎಚ್ ಎಸ್ ಟಿ ಆರ್ ನಿಮ್ಮ ಕತೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಷಯದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದ